ನಮಸ್ಕಾರ, ನೀವು ಕೇಳ್ತಾ ಇರೋದು ನೋಡ್ತಾ ಇರೋದು ವಿಡಿಯೋ ರೇಡಿಯೋ ಜಾಕಿ. ನಾನು ನಿಮ್ಮ ಆರ್ಜೆ ದಿವ್ಯಾ. ಹಲೋ, ಅದು ನನ್ನ ಡೈಲಾಗು. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ವಿಆರ್ಜೆ ದಿವ್ಯಾ. ಸೋಯಾ, ಏನಿದು ಸಡನ್ ಆಗಿ ಯಾಕೆ ಬಂದಿದ್ಯಾ ಇಲ್ಲಿಗೆ? ಇದು ತಾನೆ ಏನ್ ಹೇಳ್ತಾ ಇದ್ದೆ ನಿಜವಾಗ್ಲೂ. ನಾನು ಯಾಕೆ ಇವತ್ತು ಏನೋ ಹೇಳಕ್ ಬರ್ತಿದ್ದೆ. ಸೊ ಯಾ, ಬೇಸಿಕಲಿ ನೀನು ಯಾವಾಗ್ಲೂ ದಿವ್ಯಾ ಎಲ್ಲಾರದು ಸೆಲೆಬ್ರಿಟೀಸ್ ವಿಡಿಯೋ ತೆಗಿರ್ತಿದ್ಯಾ, ಅವ್ರ ಜೊತೆ ಇಂಟರ್ವ್ಯೂ ಮಾಡ್ತಿರ್ತೀಯ, ನೀನು ಎಲ್ಲ ಕಡೆ ಹೋಗಿ ಇಂಟರ್ವ್ಯೂ ಮಾಡ್ತಿರ್ತೀಯ. ಸೊ ನಂದು ಸ್ವಲ್ಪ ಇಂಟರ್ವ್ಯೂ ಮಾಡೋದು ನನ್ನ ಲೈಫ್ ಮಾಡೋಣ ಅಂತಾನೆ ಮತ್ತೆ ಬರ್ತೀನಿ. ಇಲ್ಲ ಇಲ್ಲ, ನನ್ಗೆ ಅದಕ್ಕೆ ಲೈಫಲ್ಲಿ ಯಾವ್ದಾದ್ರು ಒಂದ್ಸತಿ ಇಂಟರ್ವ್ಯೂ ಕೊಡಬೇಕು ಅಂತ. ಅದಕ್ಕೆ ನೀವು ನನ್ನ ಫ್ರೆಂಡ್ ಅಲ್ಲ, ಸೊ ನಿನ್ನಿಂದ ಸ್ವಲ್ಪ ಸ್ಟಾರ್ಟ್ ಮಾಡೋಣ ಅಂತ. ಓಕೆ, ಸೂಪರ್. ಫಸ್ಟ್ ಟೈಮ್ ನಾನೇ ಅವಳನ್ನ ಇಂಟರ್ವ್ಯೂ ಮಾಡ್ತಿರೋದು, ಸೊ ಅದಕ್ಕೆ ಐ ಆಮ್ ವೆರಿ ಹ್ಯಾಪಿ. ಬೇಸಿಕಲಿ ನೀನು ಡೈಲಿ ಟಾಪಿಕ್ ಬಗ್ಗೆ ಮಾತಾಡ್ತಿರ್ತಾನೆ, ಎವ್ರಿ ಸಿಂಗಲ್ ಟೈಮ್ ಟಾಪಿಕ್ ಎಲ್ಲ ತಗೊಳ್ತಿರ್ತಾನೆ. ಸೊ ವಾಟ್ ಇಸ್ ಟುಡೇಸ್ ಟಾಪಿಕ್, ಇವತ್ತಿನ ಟಾಪಿಕ್? ಓಕೆ, ಫಸ್ಟ್ ಆಫ್ ಆಲ್ ಲೈಕ್ ಯಾಕೆ ಸಮ್ಮರ್ಗೇನ ನಿನ್ನ ಶಾರ್ಟ್ ಹೇರ್ ಕಟ್? ಓ ಯಪ್ಪ, ಈ ಹೇರ್ ಕಟ್ ಇಂದ ಬಿಕಾಸ್ ಯೂಶುವಲ್ ಬೇರೆ ಟೈಮಲ್ಲಿ ನೀನು ಹೇರ್ ಕಟ್ ಮಾಡಿಸ್ಕೊಂಡ್ರೆ ಲೈಕ್ ಏನು ಕ್ವೆಶನ್ ಕೇಳಲ್ಲ. ಸಮ್ಮರ್ ಟೈಮ್ ಮಾಡಿಸ್ಕೊಂಡ್ರೆ ಓ ಸಮ್ಮರ್ಗೋಸ್ಕರ ಶಾರ್ಟ್ ಹೇರ್ ಮಾಡಿಸಿದ್ಯಾ ಅಂತ. ಸೊ ನೀನು ಸಮ್ಮರ್ಗೋಸ್ಕರ ಶಾರ್ಟ್ ಹೇರ್ ಕಟ್ ಮಾಡಿಸಿದ್ಯಾ ಅಥವಾ ಏನೋ ಲೈಕ್ ಶಾರ್ಟ್ ಹೇರ್ ಇಷ್ಟ ಆಗಿ ಕಟ್ ಮಾಡಿಸಿದ್ಯಾ? ಏನು ಸುಮ್ಮನೆ ಕಟ್ ಮಾಡಿರೋದಷ್ಟೇ, ಏನು ರೀಸನ್? ಏನಿಲ್ಲ, ಸುಮ್ಮನೆ. ಯಾ, ಜಸ್ಟ್ ಫೆಲ್ಟ್ ಲೈಕ್ ಏನೋ ಸಮ್ ಇದೇ ಒಂದೇ ಇದ್ರಲ್ಲಿ ಇರ್ತಾರೆ ಎಲ್ಲರೂ. ಪೀಪಲ್ ವಿಲ್ ಬಿ ಲೈಕ್ ಹುಡುಗಿರ ಅಂದ್ರೆ ಲಾಂಗ್ ಹೇರ್ ಇರ್ಬೇಕು, ಹುಡುಗಿರ ಅಂದ್ರೆ ಹಿಂಗ್ ಇರ್ಬೇಕು, ಆ ಥರ ಎಲ್ಲ ಏನಿಲ್ಲ. ಶಿ ಜಸ್ಟ್ ಬ್ರೇಕ್ ದ ನಾರ್ಮ್ ಸಮ್ ಟೈಮ್ಸ್ ಅಂಡ್ ಕಟ್ ಯುವರ್ ಹೇರ್, ಇಟ್ ವಿಲ್ ಫೀಲ್ ರಿಯಲಿ ಗುಡ್. ಯಾ, ಎಸ್ಪೆಷಲಿ ಇನ್ ಸಮ್ಮರ್ ಆಕ್ಚುಲಿ. ಯಾ, ಇಟ್ ಈಸ್ ರಿಯಲಿ ನೈಸ್. ಸೊ ನೀನು ಕಟ್ ಮಾಡಿಸ್ಕೊಂಡು ಬಂದೆಯಲ್ಲ, ನಿಮ್ಮ ಮನೇಲಿ ರಿಯಾಕ್ಷನ್ ಹೆಂಗಿತ್ತು? ಹಾಂ, ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ನಮ್ಮ ಆರ್ತಿ ತೆಗೆದು ತುಂಬ ಒಳ್ಳೆ ಕೆಲಸ ಮಾಡಿದ್ಯಾ? ಆಕ್ಚುಲ್ ಆಗಿ ಏನಾಯ್ತು ಹೇಳು ಪ್ಲೀಸ್. ಓಕೆ, ಮೈ ಮಾಮ್ ಡಿಂಟ್ ಟಾಕ್ ಟು ಮೀ ಫಾರ್ ಕ್ವೈಟ್ ಸಮ್ ಟೈಮ್. ಓಕೆ, ಆ್ಯಂಡ್ ಶಿ ಯಾ ಶಿ ಡಿಂಟ್ ಟಾಕ್ ಟು ಮೀ ಫಾರ್ ಕ್ವೈಟ್ ಸಮ್ ಟೈಮ್. ಶಿ ವಾಸ್ ರಿಯಲಿ ಪಿಸ್ಡ್ ಆಫ್. ಓಕೆ, ಸೋ ಐ ವಾಸ್ ಲೈಕ್ ಅಷ್ಟೇ, ಏನಿಲ್ಲ, ಚೆನ್ನಾಗಿ ಬಯಸ್ಕೊಂಡೆ. ಮಂಗಳಾರತಿ ಆಯ್ತು. ಆಯ್ತು, ಮಂಗಳಾರತಿ ಆಯ್ತು, ಚೆನ್ನಾಗಿತ್ತು. ಮಂಗಳಾರತಿ ಚೆನ್ನಾಗಿತ್ತು. ನೆಕ್ಸ್ಟ್ ಟೈಮ್ ಅಪ್ಪ ಏನಂದ್ರು? ಅಪ್ಪ, ನಮ್ಮ ಅಪ್ಪ ಬಂದ್ಬಿಟ್ಟು ನನ್ನ ಮಗಳು ಹೆಂಗಿದ್ರು ಚೆನ್ನಾಗಿರ್ತಾಳೆ ಅಂತ ಹೇಳಿದ್ರು. ಅಂದ್ರೆ ಇವಾಗ ನಮ್ಮಅಮ್ಮ ಎಂಕರೇಜ್ ಮಾಡ್ತಾರೆ, ಬಟ್ ಆಬ್ವಿಯಸ್ಲಿ ಶಿ ವಾಂಟ್ಸ್ ಟು ಗ್ರೋ ಬ್ಯಾಕ್. ಅದನ್ನ ಹೇಳಿ ಹೋಗಿರ್ಲಿಲ್ಲ ಅಲ್ಲ, ಕಟ್ ಮಾಡಿಸ್ಕೊಳ್ತೀನಿ ಬಂದ್ಬಿಟ್ಟು ಕಟ್ ಮಾಡಿಸ್ಕೊಂಡಿದ್ರೆ ಆಬ್ವಿಯಸ್ಲಿ ಶಾಕ್ ಆಗೇ ಆಗುತ್ತೆ. ಯಾ, ಪೇರೆಂಟ್ಸ್ ಶಾಕ್ ಆಗುತ್ತೆ, ಅಮ್ಮ ಆಗಿ ಶಾಕ್. ಅಮ್ಮಂದಿರು ವಿತ್ ಹೇರ್ ಯು ನೋ ಲೈಕ್ ಲಾಂಗ್ ಹೇರ್ ಇರಬೇಕು ಅನ್ನೋ ಒಂದು ಆಸೆ ಅಲ್ಲ ಮಕ್ಕಳಿಗೆ. ಹಾ, ಬಟ್ ಐ ಡೋಂಟ್ ನೋ ಡೂಡ್, ಲೈಕ್ ನನಗೆ ಲೈಕ್ ವಾಟ್ ನಮ್ಗೆ ಏನು ಅನ್ಸುತ್ತೆ ಅದೇ ಮಾಡಬೇಕು ಅನ್ಸುತ್ತೆ. So ivaga yen madana, so she is also getting used to your style. Yeah, she's getting used to it. Nice. No. Yeah, okay, tell me the advantages. Ha, short hair, you yeah. Tell me, no, nimge yeah like summer, you know, like fest on fan it konru kud length cut bidana anta anusute, but you don't have to do all that. No, nothing. Nijavlu rubber band. Once in a while I feel like I should also have short hair, but you know, like I think long hair looks good for me. I don't know, I should give it a try sometime. You should definitely. But I'm scared, like chana kanila like you know. Nothing like that, don't be scared dude, you look damn nice. So yeah, ashte long hair, short hair. Eno helak bandare no suggestion athwa you know next week na helak nalla short hair maarskolana anta plan ide, but you know like henge irutte anta nan maarskoltilla anta. Yeah, ade like it'll be really nice dude, chana irutte. So okay, ninge one question kelbeku neenu ಕಂಪ್ಯಾರಿಸನ್ ಮಾಡಬೇಕು ಅಂದ್ರೆ ಶಾರ್ಟ್ ಹೇರ್ ಲಾಂಗ್ ಹೇರ್ ಅಂದ್ರೆ, ಲಾಂಗ್ ಹೇರ್ ಅಲ್ಲಿ ನೀನೇನು ಅಡ್ವಾಂಟೇಜಸ್ ಅಲ್ಲ ನೀನ್ ಕೂಲ್ ಗೆಟ್ ಇಫ್ ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ಯುವರ್ ಹೇರ್ ಏನೇನು ಮಾಡ್ಬೇಕು ಹೇಳು. ಓಕೆ, ತಲೆ ಸ್ನಾನ ಮಾಡಿದಾಗ ಶ್ಯಾಂಪು ಹಾಕೊಳ್ತೀವಿ, ಅದಾದ್ಮೇಲೆ ಕಂಡೀಷ್ನರ್, ಅದಾದ್ಮೇಲೆ ಸೀರಮ್ ಹಚ್ಚೋದು, ಅದಾದ್ಮೇಲೆ ತುಂಬಾನೇ ಯು ನೋ ಲೈಕ್ ಟೆನ್ಷನ್ಸ್ ಇರುತ್ತೆ. ವೀಕ್ಲಿ ಒಂದ್ಸಲ ಆಯಿಲ್ ಅಪ್ಲೈ ಮಾಡೋದು, ಅದು ಇದು, ಆ ಕ್ರೀಮ್ ಈ ಕ್ರೀಮ್ ಅಪ್ಲೈ ಮಾಡಿ. ನೀನೇನು ಮಾಡ್ತೀಯ? ಇಷ್ಟೆಲ್ಲ ಮಾಡಿದ್ರ ನಾನು ಸ್ವಲ್ಪ ಸೀಗೆಕಾಯಿ ಹಾಕೊಂಡು ಉಜ್ಬಿಡು ಅಷ್ಟೇ ಬರೋದು ತಲೆ. ಸೊ ಮೈ ಟೇಕಿಂಗ್ ಕೇರ್ ಆಫ್ ಮೈ ಹೇರ್ ಲೈಕ್ ವೆರಿ ಈಸಿ, ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ಮೈ. ಸೊ ಕಂಡೀಷನರ್ ಅದು ಇದು ಹಾಕೋ ಟೆನ್ಷನ್ ಇಲ್ಲ, ಏನಿಲ್ಲ. ಲಾಂಗ್ ಹೇರ್ ಇದೆ, ಸ್ಪ್ಲಿಟ್ ಎಂಡ್ಸ್, ಸ್ಪ್ಲಿಟ್ ಎಂಡ್ಸ್, ಸೊ ತುಂಬಾನೇ ಯಾ, ಸೊ ಇಟ್ಸ್ ವೆರಿ ನೈಸ್. ಸೊ ಯಾ, ಅಂಡ್ ಯು ನೋ ವೈ ದೇ ಸೇ ಗೈಸ್ ಆರ್ ಲೈಕ್ ರಿಯಲಿ ಲೈಟ್ ಹೆಡ್? I really think it's because their hair is short, dude. ಅವರೆಲ್ಲ ಜಾಸ್ತಿ ಯಾವುದಕ್ಕೂ ತಲೆ ಕೇಳಿಸ್ಕೊಳಕ್ ಹೋಗಲ್ಲ ಕೆಲವರು, ಆಕ್ಚುಲಿ ಕೆಲವರು. ಬಟ್ ನೀನ್ ಮುಂಚೆಯಿಂದ ಹಂಗೆ ಇದೆಯಾ ಲೈಕ್ ಯು ನೋ? ಯಾ, ಮುಂಚೆ ನಾನು, ಬಟ್ ಇವಾಗ ಅದು ತಲೆಗೆ ಹಾಕೊಳ್ಳೋಲ್ಲ. ಓಕೆ, ಅದೊಂದು ಅಡ್ವಾಂಟೇಜ್ ಅಲ್ಲ ಶಾರ್ಟ್ ಹೇರ್ ಇರೋದು. ಡೆಫಿನೆಟ್ಲಿ ಡೆಫಿನೆಟ್ಲಿ ಯಾ. ಬಟ್ ಯು ನೋ ಲೈಕ್ ಲೈಕ್
when you're flirting or when you're meeting one guy and all that. Oh, like, yeah. Long hair is that. How about you? What's your experience? So, I don't know, okay? So, munche hai gitto. Before, no, actually, like, I don't know, like, hair. So, I would just do this with my hair before. Now it's like nothing, just do this and just, it's all sorted, yeah. So, like, you know, like, eladru hogbek andrunu. Hair style maadkolodakke at least nangu 20 minutes beku, like free hair brand clip hakkana pony hakkana anta. So ninge illa ala aaram se illa, no, just no option ashte chindi. So yeah, ashton time save maartidya. Yeah, correct. Ivaga swalpa disa admele YouTube channel, like, where are you seeing your YouTube channel andre, like, you know, what is your message that you want to convey to all of us? Okay, like, you know, like, there are so many YouTube channels in English, aitha English Hindi al bejanide, but kannadalli you know, comedy agirbodu athwa interview shows agirbodu pure Kannada YouTube channels kammi ide. Yeah, actually, so I wanted to, like, you know, first normal concept videos start madide, amele interview simultaneous aga eradu maana anta. So bari interview alla, interview celebrities jothegu ashte alla, so social workers jothe. So ellaru jothenu maana, it's really nice alla. Nam Kannada avrdu enadru ondu, exactly, like, Kannada YouTube channel, like, exactly, dedicated, exactly, ha nodakodre actually in this particular era enagtide andre sarpa Kannada ge, because especially because you know, nam touch hogbidide nam Kannada jaasti jana Kannada picture nodadilla. So I think we should bring back and hold the youth together. Concept chenadre jana nortare annodakke recent example Tagaru movie bantu, amazing movie. Yeah, so athara, like, YouTube series alli one channel, like, you know, non development beko anta nannonde, you know, no future idu enu gotha, like, Karnataka dalli iro pratiyobru should be aware of this YouTube channel. Wow, it's gonna and happen. Thank you for being part of it, you know? Definitely. So maybe, yeah, next time I meet you, my hair would have been really long, I longer, think, hopefully, yeah, and we will have some other concept. Yeah, so that's a really nice thing that you're doing, man. Actually, nanu maadbek antide Divya, like, always when I want to start a YouTube channel. So what channel, genre, like, aim plan? Aim plan andre kottilla, adike nanu maadbek anta irutte life alli, yaradu maadbek adu aim maadbek heng maadbek anta adu actually stone drinks irutte adu execute maadakagala, action maadakagala, time illa ankoltivi actually, but anyway, so nanu I'll be thinking tara YouTube channel maadbek anta, but ನನಗೆ ನಿಂತ ಅದು ಎಡ್ಯುಕೇಶನ್ ಪೇಷನ್ಸ್ ಅಷ್ಟೆಲ್ಲ ಇಲ್ಲ ಜಾಸ್ತಿ. ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋಣ ಅಂತ ನಿನ್ಗೊಂದು ಅನ್ನಿಸ್ದಾಗ, ಸೊ ಯಾವೊಂದು ಜಾನ್ರ ಮೇಲೆ ವಿಡಿಯೋಸ್ ಮಾಡ್ಬೇಕಂತ ಇತ್ತು ನಿಮಗೆ? ಸೊ ಯು ಆರ್ ಯು ಹಾಕಿ ಪ್ಲೇಯರ್, ರೈಟ್? ಯಾ. ಸೊ ಅದ್ರ ಬಗ್ಗೆನಾ ಅಥವಾ ವಾಟ್ ವಾಸ್ ಯುವರ್ ಐಡಿಯಾ? ನನಗೆ ಐಡಿಯಾ ಅಂತೇನಂತ ಇರಲಿಲ್ಲ. ಸೊ ಐ ವಾಸ್ ಮಾಡಬೇಕು ಅಂತಿತ್ತು ದಿವ್ಯ, ಬಟ್ ಯಾವ ಫೀಲ್ಡಲ್ಲಿ ಮಾಡ್ಬೇಕು, ಯಾವ ಜಾನ್ರನ ಪಿಕ್ ಮಾಡ್ಬೇಕಂತ ನಾನು ಜಾಸ್ತಿ ಥಾಟ್ ಪ್ರೊಸೆಸ್ ಹಾಕಿಲ್ಲ. ಓಕೆ. ಸೊ ಐ ಜಸ್ಟ್ ಕೆಪ್ getting carried away, so I've never given much attention. I think everybody, for that matter, exactly, everyone for that matter either thinks that they want to become a, I'm not even kidding, everyone wants to become a radio jockey or everyone wants to become a video jockey. Very few people make it out there and they actually become, right? Yeah, that is so true. Everyone, exactly, like most of us, ankolad easy avu nakkena nee heli nee heli nimge nimge avatadru radio jockey aagbeka anta ase itta chikka vayasalli video jockey. Oh shit. Okay, at least few people nammantavaru adike avaru king makers navu. ಸೊ ಬೇಸಿಕಲಿ ನನ್ಗೆ ಅದೊಂದು ಅಭಿಪ್ರಾಯ ಆ ಥರ ಅಷ್ಟೇ, ಇನ್ನೇನಿಲ್ಲ. ಸೊ ನಿಮಗೆ ರೇಡಿಯೋ ಜಾಕಿ ಆಗ್ಬೇಕಂತನೋ? ಹಾಂ, ಐ ಹ್ಯಾವ್ ಬಿನ್ ಆ್ಯಕ್ಚುಲಿ ಐ ಯೂಸ್ ಟು ವರ್ಕ್ ಇನ್ ದ ಪಾಸ್ ಆ್ಯಸ್ ಎನ್ ಆರ್ ಜೆ, ಐ ಯೂಸ್ ಟು ಹೋಸ್ಟ್ ಆನ್ಲೈನ್ ರೇಡಿಯೋ ಸ್ಟೇಷನ್ಸ್ ಆ್ಯಂಡ್ ಐ ವಾಸ್ ಯಾ ವರ್ಕಿಂಗ್. ಸೊ ಇವಾಗ ಐ ಕೇಮ್ ಬ್ಯಾಕ್ ಟು ಬ್ಯಾಂಗ್ಳೂರ್. ಸೊ ಲೈಕ್ ಅದರಲ್ಲಿ ಇನ್ನೂ ಲೈಕ್ ಹೋಗಬೇಕು ಅಂತ ಟ್ರೈ ಮಾಡ್ತೀವಿ ಅಥವಾ ಹೆಂಗೆ? ಇಲ್ಲ, ಅಷ್ಟೇ ಮುಗಿದು. ಐ ಗೋ ದೇರ್ ಎಕ್ಸ್ಪೀರಿಯನ್ಸ್ ಎಲ್ಲ ಬಂದ್ಬಿಡೋದು ಅಷ್ಟೇ. ಲೈಕ್ ಅಷ್ಟೇ ಅಲ್ಲ ಲೈಫ್, ಒಂದೊಂದು ಎಕ್ಸ್ಪೀರಿಯನ್ಸ್ ಹೋಗ್ತಾ ಆಗ್ತಾ ಇರಬೇಕು. ಆಕ್ಚುಲಿ ನಿಮ್ಗೆ ಇವಾಗ ಅನ್ಕೊಂಡಿರೋ, ಓಕೆ ಫೈನ್, ನನ್ಗೆ ಇದಾಗಬೇಕು ಅಂತ ಅನ್ಕೊಂಡಿರೋದು 10 ವರ್ಷ ಆದ್ಮೇಲೆ ಅದೇ ಇರೋದಿಲ್ಲ. ಮೈಟ್ ಚೇಂಜ್, ಸಮ್ ಪೀಪಲ್ ಇಟ್ ಮೈಟ್ ಬಿ ಸೇಮ್ ಆಲ್ಸೋ. I'm not generalizing, but you know, that's true, that's true. Actually, like every person, every second of life now bere bere situations na receive maartta irthiva, so we'll be turning as a different person every second of our lives. So now adana hang hold on maadkondu focus hang improve maadkondu hogtive ondane achieve maadbeku anta. So I think if you do that, you will go there. Okay, but I think we are getting into too much of serious conversation. When Shruti is around, it shouldn't supposed to be like that. No, why do you think like that? Like, yeah, actually, like, you know, hangala, but you know,
ಜಾಸ್ತಿ ಆಗೋಯ್ತು ಅಂತ. ಯಾ ಸ್ವಲ್ಪ ಜಾಸ್ತಿನೇ ಜೋಕ್ಸ್ ಕ್ರ್ಯಾಕ್ ಮಾಡೋದು ಅನ್ಕೊಂಡೆ, ಜೋಕ್ಸ್ ಎಲ್ಲ ಮಾಡು ಅಂತ ಹೇಳ್ತಿರೋದು. ಯಾ ಸೊ ಸೊ ಐ ಜಸ್ಟ್ ಥಿಂಕ್ ವಿ ಜಸ್ಟ್ ರ್ಯಾನ್ ಔಟ್ ಆಫ್ ಕಾನ್ವರ್ಸೇಷನ್. ಓಕೆ, ಏನು ಶ್ರುತಿ ಇಷ್ಟೊಂದು ಮಾಡರ್ನ್ ಆಗಿದ್ಯಾ, ಶಾರ್ಟ್ ಹೇರ್ ಇದೆ, ಯುನೋ ವಾಟ್ ಯು ಕಾಲ್ ದಿಸ್, ಕನ್ನಡದವಳ್ತಾನೆ ನೀನು, ಕನ್ನಡದವಳೆ, ಬಟ್ ಐ ಮೀನ್ ಯುನೋ ಎಲ್ಲ ವರ್ಡ್ಸ್ ಗೊತ್ತಿಲ್ಲ ಆಕ್ಚುಲಿ. ಸೊ ನೋಡ್ತೀನಿ ಏನಂತಾರೆ ಕನ್ನಡದಲ್ಲಿ, ಮೂಗು ಅವ್ರನ್ನ ಮೂಗ್ಬಟ್ಟು. ಸೊ ಯಾ, ಸೊ ಹುಡುಗನ್ಗೆ ಗೊತ್ತು, ನಿಂಗೆ ಗೊತ್ತಿತ್ತಾ ಮೂಗ್ಬಟ್ಟು ಅಂತ? ಆತರ ಏನಿಲ್ಲ, ಯಾರಿಗೆ ಏನ್ ಗೊತ್ತಿದ್ರು ಅಲ್ವಾ, ಹುಡುಗರಿಗೆ ಗೊತ್ತಿರ್ಲೇಬೇಕು. ಹುಡುಗರಿಗೆ ಮಾಡ್ಬೇಕು, ಒಳಗೆ ಸೇರಿದರೆ ಗುಂಡು, ಹುಡುಗಿ ಆಗೋಳು ಗಂಡು. ಸೊ ಎನಿವೇ, ಯಾ ಸೊ ಐ ವಾಂಟ್ ಟು ಜಸ್ಟ್ ಕೀಪ್ ದಿಸ್ ಸೋ ದಟ್ ಇಟ್ ವಿಲ್ ಹ್ಯಾವ್ ಅ ಟ್ರೆಡಿಷನಲ್ ಲುಕ್ ವಿತ್ ಕೂದಲು ಹಂಗೆ ಟ್ರೆಡಿಷನಲ್ ಆಗಿರೋಣ. ಸೊ ಅದು ಪ್ಲಸ್ ನಿಮ್ಮ ಅಮ್ಮನ ಏನೋ ಶಾರ್ಟ್ ಹೇರ್ ಕಟ್ ಮಾಡಿಸ್ಕೊಂಡಾಗ ಅಮ್ಮನ ಕಾನ್ಫಿಡೆನ್ಸ್ ಮಾಡಕ್ಕ ಬಹುಶಃ ಇರ್ಬೋದು. ಏ ಇದ್ಯಾ ಅಲ್ವಾ, ಪ್ಲಾನಲ್ಲಿ ಮಾಡಿಸಿದ್ದೆ ಅಥವಾ ನಿಂಗೆ ಮಾಡಿಸ್ಬೇಕು? ನಂಗೆ ಮಾಡಿಸ್ಬೇಕು ಅನಿಸಿತ್ತು ಆ್ಯಕ್ಚುಲಿ, ಲೈಕ್ ಸ್ವಲ್ಪ ಜಾಸ್ತಿನೇ ಬಾಯ್ ಥರ ಕಾಣಿಸ್ತಿದ್ದೆ ಅನಿಸ್ತಿತ್ತು ನನಗೆ, ಒಂಥರ ತುಂಬ ಮ್ಯಾನ್ಲಿ ಆಗಿತ್ತು. ಐ ಆಮ್ ಆಲ್ಸೋ ಟು ಸ್ಪೋರ್ಟ್ಸ್ ಫೀಲ್ಡ್ ಆಲ್ಸೋ ರೈಟ್, ಸೊ ನೋಡೋಕೆ ಒಂಥರ ಸ್ಪೋರ್ಟ್ಸ್ ಸ್ಪೋರ್ಟ್ಸ್ ಥರ ಆ ಥರ, ಸೊ ತುಂಬ ಗೈ ಥರ ಆಗ್ತಿದೆ ಅಂತ ನನಗೆ ಅನಿಸ್ತು. ಸೊ ಐ ವಾಸ್ ಲೈಕ್ ಓಕೆ ಫೈನ್, ಐ ಶುಡ್ ಏನಾದರೂ ಒಂದು ಹುಡುಗಿ ಲುಕ್ ಹುಡುಗಿ ಥರ ಲುಕ್ ಮಾಡಬೇಕು ಅಂತ. ಯಾ ನೈಸ್, ಸೊ ಅದಕ್ಕೆ ಆ ಥರ ಫಾಲೋ ಮಾಡ್ತಿರೋದು. ಓಕೆ, ಯಾ ಸೊ ಇಫ್ ಯು ಕಟ್ ಯೋರ್ ಹೇರ್ ಅಂಡ್ ಗೋ ಲೈಕ್ ದಿಸ್, ನಿಮ್ಮ ಅಮ್ಮ ಏನು ನೋಡ್ತಾರೆ ಮನೆಯಲ್ಲಿ? ಹೋಗಿರ್ತಾರೆ ಚೆನ್ನಾಗಿ ಉಗಿಸ್ಕೊಳ್ತೀನಿ, ಸೇಮ್ ಓಲ್ಡ್ ಸೀನ್ ನಿಮ್ಮಲ್ಲಿ ಆಗಿರೋದು ರಿಪೀಟ್ ಆಗುತ್ತೆ, ಬಟ್ ನಾನು ಮಾಡಿಸ್ಕೊಳ್ಳಲ್ಲ ಅಂತ ಅನ್ಕೊಳ್ತೀನಿ. ಐ ಲೈಕ್ ಲಾಂಗ್ ಹೇರ್, ದಟ್ಸ್ ವೈ. ನೈಸ್ ನೈಸ್. ಸೊ ವಾಟ್ ಯು ಗೋನ್ ಕೀಪ್ ದಿಸ್ ಹೇರ್ ಸ್ಟೈಲ್ ಫಾರ್ ಲಾಂಗ್ ಟೈಮ್? ನೋ ನೋ ನೋ, ಐ ಗ್ರೋ ಬ್ಯಾಕ್ ಆಫ್ಟರ್ ಸಮ್ ಟೈಮ್, ಐ ಗ್ರೋ ಬ್ಯಾಕ್. ಓಕೆ, ಯಾ ಸೊ ನಾನು ಮಾಡಿಸಿದ್ರು ಶಾರ್ಟ್ ಹೇರ್ ಇಷ್ಟು ಮಾಡಿಸ್ತೀನಿ ಮ್ಯಾಕ್ಸಿಮಮ್, ಬಟ್ ನಾಟ್ ಲೈಕ್ ಯು, ಯು ನೋ ದಟ್ ಹೇರ್ ಸ್ಟೈಲ್ ಬರುತ್ತಲ್ಲ ಇಲ್ಲಿ ಬಂದು ಹಿಂದೆ, ಮೇ ಬಿ ಅದೊಂದು ಮಾಡಿಸ್ಬಹುದು ಮುಂದಕ್ಕೆ. ಶ್ರುತಿ ಎಷ್ಟೆಲ್ಲ ಆಗಲಿ ಯುನೋ ಲಾಂಗ್ ಹೇರ್ ಇದ್ರೇ ಬೆಟರ್ ಅನ್ಸುತ್ತೆ, ಯಾಕೆ ಗೊತ್ತಾ? ಯಾಕೆ ಲಾಂಗ್ ಹೇರ್ ಇದ್ರೆ ನೀನು ಶಾರ್ಟ್ ಹೇರ್ ಮಾಡ್ಕೋಬೋದು ಯುನೋ, ಲೈಕ್ ಏನೋ ಟೈ ಅಪ್ ಮಾಡಿಬಿಟ್ಟು ಬೇಕಾದಾಗ ಬಿಟ್ಕೋಬೋದು ಯುನೋ. ಐ ಥಿಂಕ್ ಹುಡುಗಿರಿಗೆ ಲಾಂಗ್ ಹೇರ್ ಚೆಂದ ಅಂತ ನಂಗೆ ಅನ್ಸುತ್ತೆ. ಆ ಥರ ಏನಲ್ಲ, ಲೈಕ್ ಬ್ಯೂಟಿ ಕಮ್ಸ್ ಫ್ರಮ್ ಇನ್ಸೈಡ್, ಶಾರ್ಟ್ ಹೇರ್ ಇದ್ರು ಲಾಂಗ್ ಹೇರ್ ಇದ್ರು ಬ್ಯೂಟಿ ಫ್ರಮ್ ಇನ್ಸೈಡ್. ಲಾಂಗ್ ಹೇರ್ ಇಸ್ ಗುಡ್ ಯುನೋ. ಯಾ ಬಟ್ ಐ ಲೈಕ್ ಶಾರ್ಟ್ ಹೇರ್ ಬಿಕಾಸ್ ಇಟ್ಸ್ ವೆರಿ ಈಸಿ, ಎಲ್ಲ ತುಂಬ ಆರಾಮಾಗಿರುತ್ತೆ. ಸೊ ಯಾ ಐ ಥಿಂಕ್ ಶಾರ್ಟ್ ಹೇರ್ ಗರ್ಲ್ಸ್ ಆರ್ ಲೈಕ್ ರೀಲಿ ಇಟ್ಸ್ ನೈಸ್. ಐ ಥಿಂಕ್ ಐ ಫೀಲ್ ಲಾಂಗ್ ಹೇರ್ ಗರ್ಲ್ಸ್ ಆರ್ ನೈಸ್ ಯುನೋ. ಐ ಮೀನ್ ನಿನ್ನ ಅದ್ರ ಬಗ್ಗೆ ತುಂಬಾ ಕೇರ್ ತೊಗೋಬೇಕು, ದ್ಯಾಟ್ ಈಸ್ ಪಾರ್ಟ್ ಆಫ್ ಇಟ್, ಬಟ್ ಸ್ಟಿಲ್ ಅದೊಂದು ನೆಗೆಟಿವ್ ಆಸ್ಪೆಕ್ಟ್ ಬಿಟ್ಟರೆ ಐ ಥಿಂಕ್ ಲಾಂಗ್ ಹೇರ್ ಇಸ್ ನೈಸ್. ಶಾರ್ಟ್ ಹೇರ್ ದಿವ್ಯ, ಲಾಂಗ್ ಹೇರ್ ಡೂಡ್, ಸಿ ಶಾರ್ಟ್ ಹೇರ್ ಈಗ ಲಾಂಗ್ ಹೇರ್ ಇದೆ ನನಗೆ, ನಾನು ಪೋನಿ ಹಾಕೋಬೋದು, ಏನಾದರೂ ಡಿಫ್ರೆಂಟ್ ಡಿಫ್ರೆಂಟ್ ಹೇರ್ ಸ್ಟೈಲ್ ಮಾಡ್ಕೋಬೋದು. ನಿಂದು ಸೇಮ್ ಓಲ್ಡ್ ಹೇರ್ ಸ್ಟೈಲ್, ಲೈಕ್ ನೋ ಎವ್ರಿ ಡೇ, ಡೋಂಟ್ ಯು ಗೆಟ್ ಬೋರ್ಡ್? ಬೋರ್ಡ್ ಅಂತಲ್ಲ, ನೀನು ಚೇಂಜ್ ಮಾಡಿ ಇನ್ನೂ ಬೋರ್ ಆಗಲ್ವಾ? ಇವತ್ತು ಏನು ಹೇರ್ ಸ್ಟೈಲ್, ಇವತ್ತು ಏನು ಬಟ್ಟೆ ಹಾಕೋಬೇಕು, ಅದಕ್ಕೇನು ಹೇರ್ ಸ್ಟೈಲು, ಸುಮ್ಮನೆ ಒಂದು ಬಟ್ಟೆ ಹಾಕೊಂಡ್ವಾ ಕೂದ್ಲಿಂಗ್ ಮಾಡ್ಕೊಂಡ್ವಾ. ಆ್ಯಕ್ಚುಲಿ ಒಂದೊಂದು ತುಂಬಾ ಕಷ್ಟ ಆಗುತ್ತೆ ಏನೋ, ಯಾವ ಹೇರ್ ಸ್ಟೈಲ್ ಮಾಡ್ಕೊಳ್ಳೋದು, ಪಾರ್ಟಿಗೆ ಹೋದ್ರೆ ಪೋನಿ ಹಾಕೋದ, ಹಂಗೆ ಮಾಡೋದು, ಆ್ಯಕ್ಚುಲಿ ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್. ಹೌದಲ್ಲ, ನೀವು ಹುಡುಗರಿಗೆ ಹಿಂಗೆಲ್ಲ ಮಾಡ್ಬೋದು ಕೂದ್ಲಿಂಗ್ ಹಿಂಗೆಲ್ಲ? ಇದೇನು ಮೂವಿ ಅಲ್ಲ, ನಿಮಗೊಂದು ಅಲ್ಲೊಂದು ಫ್ಯಾನ್ ಇಟ್ಬಿಟ್ಟು ನನ್ನ ಕೂದಲು ಹಿಂಗೆ ಹೋಗೋಕ್ಕೆ ಅಲ್ಲ. ಅದೆಲ್ಲ ಏನೋ ರೀಲ್ ಲೈಫ್. ಸರಿ, ನಾವು ಆರ್ಗ್ಯೂ ಮಾಡೋದು ಬೇಡ, ಒಂದು ಹುಡುಗನೇ ಕೇಳೋಣ, ನೀವು ಹೇಳ್ರಿ ನಿಮ್ಗೇನು ಹುಡುಗಿರು ಶಾರ್ಟ್ ಆಗ್ಬೋದವ್ರೆ ಹೇಳಿ ಸುತ್ತಿ ನನ್ನ ಹತ್ರ ಬರ್ತಿದ್ದೀರಾ, ನನಗೆ ಹುಡುಗಿರು ಸವಾಸನೆ ಬೇಡ ದಯವಿಟ್ಟು. ಸೊ ಲಾಂಗ್ ಹೇರೋ ಶಾರ್ಟ್ ಹೇರೋ ಅದು ಮ್ಯಾಟರ್ ಆಗಲ್ಲ, ಹುಡುಗಿರಿಗೆ ಒಳ್ಳೆ ಮನಸ್ಸಿರ್ಬೇಕು. ಸೊ ಬ್ಯೂಟಿ ಇಸ್ ನಾಟ್ ಫ್ರಮ್ ಔಟ್ ಸೈಡ್, ಫ್ರಮ್ ಇಟ್ ಸೈಡ್. ಸೊ ಯಾ, ವಿತ್ ಏನೇನು ಶ್ರುತಿ, ಇನ್ನೇನು ಅಷ್ಟೇ ಮುಗಿತಲ್ಲ. ಓಕೆ ಫೈನ್, ನೀವು ಕೇಳ್ತಾ ಇರೋದು ನೋಡ್ತಾ ಇರೋದು ವಿಡಿಯೋ ರೇಡಿಯೋ ಏನು, ಲೈಕ್ ಕಾಮೆಂಟ್ ಶೇರ್. ಓಕೆ ಸಾರಿ, ಲೈಕ್ ಕಾಮೆಂಟ್ ಶೇರ್ ಏನೋ ಒಂದು, ಐ ಮೀನ್ ಸಬ್ಸ್ಕ್ರೈಬ್ ಟು ಅವರ್ ಚಾನೆಲ್, ಅಂಡ್ ಯುನೋ ಇದೇ ತರ ಒಳ್ಳೆ ಕಾಂಟೆಂಟ್ನ ತರಕ್ಕೆ ಪ್ರಯತ್ನ ಮಾಡಿ. ಯಾ ಪ್ಲೀಸ್ ಗೆಟ್ ಸಮ್ ರಿಯಲಿ ನೈಸ್ ಕಾಂಟೆಂಟ್, ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ ದಿಸ್ ವಿಡಿಯೋ.